Hi friends, welcome to Yeshu Creations. Ivattin class alli bandu nanu second andre first puff nododala friends sleeve anbitu ivat bandu second types of puff sleeve torustta idini adike bandu lining main cloth plus border idina yav tara marking madadanta nodana banni friends. ಫಸ್ಟ್ ಲೈನಿಂಗ್ ತೊಗೊತಾ ಇದ್ದೀನಿ. ಲೈನಿಂಗ್ ಮೇಲೆ ನಾರ್ಮಲಾಗಿ ನಾವು ಸ್ಲೀವ್ಗೆ ಯಾವ ಥರ ಮಾರ್ಕಿಂಗ್ ಮಾಡ್ತೀವೋ ಅದೇ ಥರನೇ ಮಾರ್ಕಿಂಗ್ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಬಟ್ಟೆ ಕ್ರಾಸ್ ಆಗಿದೆ ಅಂತ ನಾನು ಲೈನ್ ಹಾಕಿ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ಲೀವ್ಗೆ ಯಾವ ಥರ ನಾವು ಫೋಲ್ಡ್ ಮಾಡ್ಕೋತೀವಿ ರೈಟು ಹಾಗೆ ಲೆಫ್ಟ್ ಸ್ಲೀವ್ ಸೇರಿಸಿ ನಾನಿಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆರ್ಮ್ ಲೆಂತ್ ಬಂದು 7.5 ಅಂದರೆ ಎಲ್ಲರೂ ಗೊತ್ತಾಗ್ತಿದೆಯಲ್ಲ ಫ್ರೆಂಡ್ಸ್, 9 to 10 ಇಯರ್ಸ್ ಬೇಬಿಗೆ ನಾನಿಲ್ಲಿ ಸ್ಲೀವ್ ಕಟ್ ಮಾಡ್ತಾ ಇರೋದು. ಹಾಗೆ ಸ್ಲೀವ್ ಲೆಂತ್ ಬಂದು ಟೋಟಲ್ ಲೆಂತ್ 9 ತೊಗೋತಾ ಇದ್ದೀನಿ. ಆ್ಯಕ್ಚುಲಿ ಟೋಟಲ್ ಲೆಂತ್ 10 ತೊಗೋಬೇಕು, ಮಗು ಶಾರ್ಟ್ ಇರೋದ್ರಿಂದ ನಾನಿಲ್ಲಿ 9 ತೊಗೋತಾ ಇದ್ದೀನಿ. ಆ 9 ಹತ್ರ ಮಾರ್ಕ್ ಮಾಡಿಕೊಂಡು ಪ್ಲಸ್ ಆರ್ಮ್ ಲೆಂತ್ 7.5 ತೊಗೊಂಡಿದ್ವಲ್ಲ ಅಲ್ಲಿಗೂ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮೇಲ್ಗಡೆಯಿಂದ 1.5 ಇಂಚ್, ಹಾಗೆ ಆರ್ಮ್ ಬಿಡ್ತು ಒಂದು 1.5 ಇಂಚ್, ಹಾಗೆ ಲೆಂತ್ ಬಂದುಬಿಟ್ಟು 1.5 ತೊಗೊತಾ ಇದ್ದೀನಿ. ಇವಾಗ ಅಲ್ಲಿಗೆ ಕ್ರ್ಯಾಸ್ ಲೈನ್, ಯಾವ ನಾವು ಮಾಮೂಲಿ ಯಾವ ಥರ ಸ್ಲೀವ್ ಮಾರ್ಕ್ ಮಾಡ್ತೀವೋ ಅದೇ ಥರನೇ. ನನ್ನ ಕಡೆ ಬಂದುಬಿಟ್ಟು ಫೋಲ್ಡಿಂಗ್ ಸೈಡ್ ಇದೆ ಫ್ರೆಂಡ್ಸ್. ಇವಾಗ ನಾರ್ಮಲಾಗಿ ಮಕ್ಕಳಿಗೆ ಆರ್ಮ್ ಶೇಪ್ ಅನ್ನೋದಿರಲ್ವಲ್ಲ, ಅದಕ್ಕೆ ನಾನು ಈ ಥರ ಕರ್ವ್ ತೊಗೋತಾ ಇದ್ದೀನಿ. ಹಾಗೆಯೇ ಸ್ಲೀವ್ ರೌಂಡ್ ಬಂದು ಡೌನಿಂದ 1.5 ಮಾರ್ಕ್ ಮಾಡಿಕೊಂಡು ಜಸ್ಟ್ ಸ್ಲ್ಯಾಂಟ್ ಲೈನ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಂಬಿಡಬೇಕು. ಇವಾಗ ಲೈನಿಂಗ್ ಅನ್ನೋದು ಕಟ್ಟಿಂಗ್ ಆಗೋಗುತ್ತೆ. ಇವಾಗ ತುಂಬಾ ಈಸಿ ಫ್ರೆಂಡ್ಸ್, ಪಫ್ ಸ್ಲೀವ್ ಹೊಲಿಯೋದು ಎಷ್ಟೋ ಜನ ಕಷ್ಟ ಅನ್ಕೊತಾ ಇರ್ತಾರೆ. ನಾವು ಲೈನಿಂಗ್ನ ಮಾತ್ರನೇ ನಾವು ಪರ್ಫೆಕ್ಟಾಗಿ ಏನಿದೆ ಸ್ಲೀವ್ ಲೆಂತು ಸ್ಲೀವ್ ರೌಂಡು ಅದೇ ಥರನೇ ಕಟ್ ಮಾಡ್ಕೋಬೇಕು. ನಾವು ಮೈನ್ ಕ್ಲಾತ್ ಅಟ್ಯಾಚ್ ಮಾಡ್ತೀವಲ್ಲ ಅದನ್ನು ನಾವು ಎಕ್ಸ್ಟ್ರಾ ತೊಗೋಬೇಕು. ಅದು ಯಾವ ಥರ ಅಂತ ನಾನು ಹಾಗೆ ಹೇಳ್ಕೊಡ್ತೀನಿ ನೋಡಿ ಮುಂದಕ್ಕೆ. ಇವಾಗ ಲೈನಿಂಗ್ ಅನ್ನೋದು ಕಟ್ಟಿಂಗ್ ಆಯಿತು. ನೆಕ್ಸ್ಟ್ ಬಂದು ಅದಕ್ಕೆ ಬಾರ್ಡರ್ ಬನ್ನಿ. ಇವಾಗ ಇದಕ್ಕೆ ಲೈನಿಂಗ್ ಪೀಸ್ಗೆ ಬಾರ್ಡರ್ ಅಟ್ಯಾಚ್ ಮಾಡೋಣವಂತೆ. ಮೊದಲಿಗೆ ಒಂದು ಸ್ಲೀವ್ದು ಮಾತ್ರ ನಾನು ಈ ಲೈನಿಂಗ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಬಂದು ಬಾರ್ಡರ್ ಸ್ಟಿಚ್ ಮಾಡೋಣವಂತೆ. ಮೊದಲಿಗೆ ಇಲ್ಲಿ ಕೆಳಗಡೆ ಅಂದರೆ ಸ್ಲೀವ್ ರೌಂಡ್ ಹತ್ರ ಮಾತ್ರನೇ ಸ್ಟಿಚ್ಚನ್ನು ರಿವರ್ಸ್ ಮಾಡ್ಕೋಬೇಕು. ಬಾರ್ಡರ್ನ ಸ್ಟಿಚ್ ಮಾಡ್ಕೊಂಡು 1/2 ಇಂಚ್ಗೆ ಮತ್ತು ಟಾಪ್ ಸ್ಟಿಚ್ ಕೊಟ್ಕೊಂಡು ಟರ್ನ್ ಮಾಡ್ಕೋಬೇಕು. ಬನ್ನಿ ಇವಾಗ ಟರ್ನ್ ಮಾಡ್ಕೊಂಡಾದ್ಮೇಲೆ ಯಾವ ಥರ ಇದೆ ಅಂತ ನೋಡೋಣ. ಇವಾಗ ನೋಡಿ ಟಾಪ್ ಸ್ಟಿಚ್ ಕೊಟ್ಟಾಯಿತು. ಇವಾಗ ಇದನ್ನು ಟರ್ನ್ ಮಾಡಿದೆ. ಇವಾಗ ಸ್ಲೀವ್ಗೆ ಬಂದ್ಬಿಟ್ಟು ಇವಾಗ ಇದು ಬಾರ್ಡರ್ ಅಟ್ಯಾಚ್ ಆಯಿತು. ಇವಾಗ ನೆಕ್ಸ್ಟ್ ಬಂದು ಇದಕ್ಕೆ ಪಫ್ ಯಾವ ಥರ ಅಟ್ಯಾಚ್ ಮಾಡೋದು ಅಂತ. ಫಸ್ಟು ಇದರ ಎಷ್ಟು ಲೆಂತ್ ಇದೆ ಅಂತ ನೋಡಿಕೊಂಡು 14 ಇದೆ, 14 + 10 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಪ್ಲಸ್ 1/2 ಇಂಚ್ ಅಂದರೆ ಫಸ್ಟು 14.5 ತೊಗೊಂಡೆ ಪ್ಲಸ್ 10 ಇಂಚ್ ಎಕ್ಸ್ಟ್ರಾ ಅಂದರೆ 24.5 ತೊಗೋತಾ ಇದ್ದೀನಿ. 10 ಇಂಚ್ ಏನಕ್ಕೆ ಎಕ್ಸ್ಟ್ರಾ ಫ್ರೆಂಡ್ಸ್, ಪಫ್ ಹಿಡಿಯೋದಕ್ಕೋಸ್ಕರ 10 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಇವಾಗ 10 ಇಂಚ್ ಹತ್ರ ಒಂದು ನಾವು ಕ್ಲಾತ್ನ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂಬಿಡಬೇಕು. ಇವಾಗ ಇದಕ್ಕೆ ಪ್ಲೀಟ್ಸ್ ಹೆಂಗೆ ಹಿಡಿಯೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ 3 ಇಂಚಸ್, 9 to 10 ಇಯರ್ಸ್ವರೆಗೆ ಬಂದು 3 ಇಂಚಸ್ ಬಿಟ್ಟು ಸಣ್ಣ ಸಣ್ಣದಾಗಿ ಎಷ್ಟು ಸಾಧ್ಯ ಆಯಿತು ಅಷ್ಟು ನಾನಿಲ್ಲಿ 1/2 ಇಂಚ್ಗೆ ನಾನಿಲ್ಲಿ ಪ್ಲೀಟ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅದು ಪ್ಲೀಟ್ಸ್ ಬಂದುಬಿಟ್ಟು ಪೂರ್ತಿ ಹಿಡಿಯಬಾರ್ದು ಫ್ರೆಂಡ್ಸ್. ಇವಾಗ ಈ ಕಡೆ ಯಾವ ಥರ ನಾವು 3 ಇಂಚ್ ಗ್ಯಾಪ್ ಬಿಟ್ಟಿದ್ದೀವಿ ಅದೇ ಥರನೇ ಎಂಡಲ್ಲೂ ಕೂಡ 3 ಇಂಚ್ ಗ್ಯಾಪ್ ಇಟ್ಕೊಂಡು ಫ್ರಿಲ್ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈ ಥರ ಯಾವ್ದಾದ್ರು ಒಂದು ನೀಡಲ್ ಸಹಾಯದಿಂದ ಈ ಥರ ಪ್ಲೀಟ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಲಾಸ್ಟಲ್ಲಿ ಕೂಡ 3 ಇಂಚ್ ಬಿಟ್ಟಿದ್ದೀನಿ ನಾನು. ಇವಾಗ ಇದು ಮೇಲ್ಗಡೆ ಪ್ಲೀಟ್ಸ್ ಆಯಿತು ಫ್ರೆಂಡ್ಸ್, ಮೇಲ್ಗಡೆ ಪಫ್ ಆಯಿತು. ಇವಾಗ ಕೆಳಗಡೆ ಬಂದು ಬಾರ್ಡರ್ಗೆ ಅಟ್ಯಾಚ್ ಮಾಡಬೇಕಂದ್ರೂ ಕೂಡ ನಾವು ಅದೇ ಥರನೇ ಪ್ಲೀಟ್ಸ್ ಇಡಬೇಕು. ಇವಾಗ ಮೇಲ್ಗಡೆ ಯಾವ ಕಡೆ ನಾವು ಟರ್ನ್ ಮಾಡಿ ಪ್ಲೀಟ್ಸ್ ಹಿಡಿದಿದ್ದೀವೋ ಕೆಳಗಡೆ ಬಂದು ಆಪೋಸಿಟ್ ಸೈಡು, ಕೆಳಗಡೆ ಕೂಡ ನಾನು 3 ಇಂಚ್ ಬಿಟ್ಟಿದ್ದೀನಿ ನೋಡಿ. ಇವಾಗ ಆಪೋಸಿಟ್ ಸೈಡಲ್ಲಿ ನಾನು ಪ್ಲೀಟ್ಸ್ನ ಹಿಡಿತಾ ಇದ್ದೀನಿ. ನಾವು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಮೇಲೆ ನಾವು ಯಾವ ಕಡೆ ಫೇಸಲ್ಲಿ ನಾವು ಪ್ಲೀಟ್ಸ್ ಹಿಡಿದಿರ್ತೀವೋ ಕೆಳಗಡೆ ನಾವು ಅದೇ ಫೇಸಲ್ಲೇ ಪ್ಲೀಟ್ಸ್ ಹಿಡಿದ್ರೆ ಪಫ್ ಅನ್ನೋದು ಅಷ್ಟು ನೀಟಾಗಿ ಪಫ್ ಅನ್ನೋದು ಉಬ್ಕೊಂಡಿರಲ್ಲ. ಆವಾಗಲೂ ನಾವು ಮೇಲ್ಗಡೆ ಯಾವ ಫೇಸಲ್ಲಿ ಕೊಟ್ಟಿದ್ದೀವೋ ಕೆಳಗಡೆ ಆಪೋಸಿಟ್ ಫೇಸಲ್ಲಿ ನಾವು ಪ್ಲೀಟ್ಸ್ನ ಹಿಡಿಬೇಕು. ನೋಡಿ ಈ ಥರ ನೋಡಿ, ಇದು ಆಪೋಸಿಟ್ ಸೈಡಲ್ಲಿ ಹಿಡಿದಿರೋ ಪ್ಲೀಟ್ಸು ಯಾವ ಥರ ಸೆಂಟ್ರಲ್ ನಿಮಗೆ ನೋಡಿದೆ ಗೊತ್ತಾಗ್ತಿದೆ ಪಫ್ ಅನ್ನೋದು ಯಾವ ಥರ ಕಾಣಿಸ್ತಿದೆ ಅಂತ. ಇದನ್ನು ಬಂದು ಇವಾಗ ಸ್ಲೀವ್ಗೆ ಅಟ್ಯಾಚ್ ಮಾಡಬೇಕು ಬಾರ್ಡ್ರಿಗೆ. ನೋಡಿ ಸೀದಾ ಸೀದಾ ಇಟ್ಕೊಂಡು ಮೇಲ್ಗಡೆ ಉಲ್ಟಾ ಭಾಗ ಇಟ್ಕೊಂಡಿದ್ದೀನಿ ನಾನು, ಮೇಲ್ಗಡೆ ಉಲ್ಟಾ ಭಾಗ ಇಟ್ಕೊಂಡು ಬರೀ ಬಾರ್ಡರ್ಗೆ ಮಾತ್ರ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು 1/2 ಇಂಚ್ಗೆ. ಇವಾಗ ನಾನು ಮೇಲ್ಗಡೆ ಬಂದುಬಿಟ್ಟು ಮೈನ್ ಕ್ಲಾತ್ ಬಂದು ಉಲ್ಟಾ ಸೈಡ್ ಇದೆ,
ಇವಾಗ ನೋಡಿ ಇದು ಸ್ಟಿಚ್ ಆಯಿತು. ಇವಾಗ ಇದಕ್ಕೆ ಬಂದು ಪಫ್ ನೀಟಾಗಿ ಕೆಳಗಡೆ ಫ್ರಿಲ್ ನೀಟಾಗಿ ಇರಲಿ ಅಂದ್ಬಿಟ್ಟು ಒಂದು ಟಾಪ್ ಸ್ಟಿಚ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಮ್ಯೂಸಿಕ್ ಎಲ್ಲ ಹಾಕಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಕೆಲವು ಬೇಸಿಕ್ ಅವ್ರು ಕೂಡ ಇಲ್ಲ ಮ್ಯಾಮ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿರಲ್ಲ, ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಟಾಪ್ ಸ್ಟಿಚ್ ಕೊಟ್ಟಾಯಿತು. ಇವಾಗ ಇದನ್ನು ಬಂದು ಮೇಯ್ನ್ ಕ್ಲಾತ್ ಮೇಲೆ ಈ ಥರ ಫಿಕ್ಸ್ ಮಾಡಿಕೊಂಡಾಗ ಒಂದೊಂದ್ಸತಿ ಪಫ್ ಅನ್ನೋದು ಮಧ್ಯದಲ್ಲಿ ಉಪ್ಕೊಂಡಿದ್ದಾಗ ಬಾರ್ಡ್ರ್ ಅನ್ನೋದು ಎದೊಳುತ್ತೆ ಫ್ರೆಂಡ್ಸ್ ಸ್ಲೀವು. ಅದಕ್ಕೋಸ್ಕರ ನಾನಿಲ್ಲಿ ಸ್ಲೀವ್ಗೆ ಲೈನಿಂಗು ಸೇರಿಸಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಬಾರ್ಡ್ರನ್ನ ಲೈನಿಂಗ್ ಕ್ಲಾತ್ ಮೇಲೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೆಂಟರ್ಗೆ ಒಂದು ಸ್ಟಿಚ್ ಹಾಕಿದ್ರೆ ಅವಾಗ ನಿಮಗೆ ಪಫ್ ಅನ್ನೋದು ನೀಟಾಗಿರುತ್ತೆ. ಇವಾಗ ಇದು ಸ್ಟಿಚ್ ಆಯ್ತಲ್ವ ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ಮೇಲುಗಡೆ ಪಫ್ ಅನ್ನೋದಿರುತ್ತಲ್ಲ ಅದನ್ನು ಸೆಂಟ್ರ್ ಪಾರ್ಟ್ ಮಾಡಿಕೊಂಡು ನಾವು ಒಂದು ಸೆಂಟ್ರ್ ಮಾರ್ಕಿಂಗ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು ಸೆಂಟ್ರ್ ಪೀಸ್ನ. ನೋಡಿದ್ರೆ ಒಂದು ನಾಚ್ ಹಾಕೋಬೇಕು, ಆವಾಗ ನಮಗೆ ಸೆಂಟರ್ ಸೆಂಟರ್ ನೀಟಾಗಿ ಒಂದೇ ಲೆವೆಲ್ಗೆ ಬಂದಂಗೆ ಇರುತ್ತೆ. ಇವಾಗ ಲೈನಿಂಗ್ ಸೆಂಟರ್ ನಾಚ್ ಇದೆಯಲ್ಲ ಅದಕ್ಕೆ ಇದಕ್ಕೆ ಪಿನ್ ಮಾಡ್ಕೋಬೇಕು. ನೋಡಿ ಈ ಥರ ಉಬ್ಕೊಂಡಂಗೆ ಇರುತ್ತೆ, ಸ್ವಲ್ಪ ದೂರದ ತನಕ ಹಾಗೇ ಇಟ್ಕೊಂಡು ಪಿನ್ ಮಾಡ್ಕೊಂಡು ಹೋಗಿ ಲಾಸ್ಟಲ್ಲಿ ಎಜ್ಜಲ್ಲಿ ಬಂದುಬಿಟ್ಟು ಸ್ವಲ್ಪ ಕ್ಲಾತ್ನ ಬಂದು ಈ ಥರ ಮೇಲುಗಡೆ ಎತ್ಕೋಬೇಕು, ಎಕ್ಸ್ಟ್ರಾನ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಈ ಥರ ಮಾಡಿಕೊಂಡು ಲೆವೆಲ್ಲಾಗಿ ಸ್ಟಿಚ್ ಹಾಕ್ಕೊಂಡು ಹೋಗ್ಬೇಕು. ಈ ಥರ ಆ ಕಡೆನೂ ಅಷ್ಟೇ ಹಾಗೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು, ಸ್ವಲ್ಪ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಇವಾಗ ಪೂರ್ತಿ ಇದು ಸ್ಟಿಚ್ ಹಾಕ್ಕೊಂಬರೋಣವಂತೆ. ನೋಡಿ ಇಲ್ಲೂ ಕೂಡ ಕಾರ್ನರಲ್ಲಿ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ನ ಕಟ್ಟಿಂಗ್ ಆದಮೇಲೆ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಪಕ್ಕದಲ್ಲಿ ಆಲ್ ನನ್ನ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಪೂರ್ತಿ ಸ್ಟಿಚ್ ಆಯಿತು, ಹಾಗೆ ಸೈಡ್ ಜಾಯಿನ್ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಪಫ್ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇದು ಸ್ಟಿಚ್ ಮಾಡೋ ರೀತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕ್ಕೆ ಹೇಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ, ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ.